ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ತಾಲೂಕು ಕಚೇರಿ ಮುಂದೆ ಬಗರ್ ಹುಕುಂ ಅರ್ಜಿ ಪಡೆಯಲು ಹಾಗೂ ಸಲ್ಲಿಸಲು ಹರಸಾಹಸ ಪಡುತ್ತಿರುವ ರೈತರು. ತಾಲೂಕು ಕಚೇರಿಯಲ್ಲಿ ಬಗೆಹರಿಯದ ತಾಂತ್ರಿಕ ಸಮಸ್ಯೆ. ಬಗರ್ ಹುಕುಂ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕವನ್ನು ಮುಂದೂಡಲು ರೈತರ ಆಗ್ರಹ. ಸಮಸ್ಯೆ ಬಗೆಹರಿಸುವಲ್ಲಿ ವಿಫಲವಾದ ತಾಲೂಕು ಆಡಳಿತ. ಶಾಸಕರೇ ರೈತರ ಸಮಸ್ಯೆ ಆಲಿಸಿ ಬಗೆಹರಿಸಿ. ಶಿರಾ ತಾಲೂಕಿನಾದ್ಯಂತ ಅನೇಕ ಗ್ರಾಮದ ರೈತರು ಬಗರ್ ಹುಕುಂ ಅರ್ಜಿ ತೆಗೆದುಕೊಳ್ಳಲು ಹಾಗೂ ಸಲ್ಲಿಸಲು ರಾತ್ರಿ 3 ಗಂಟೆಯಿಂದಲೇ ತಮ್ಮ ಮನೆ ಮಕ್ಕಳು, ಜಾನುವಾರುಗಳು ಹಾಗೂ ಜೀವನೋಪಾಯಕ್ಕೆ ಆಧಾರವಾದ ಕೂಲಿ ಕೆಲಸವನ್ನು ಬದಿಗಿಟ್ಟು ಶಿರಾ ತಾಲೂಕು ಕಚೇರಿಯ ಮುಂದೆ ಕಾದು ಕುಳಿತುಕೊಳ್ಳುವವರಿಗೆ ಸರ್ವರ್ ಪ್ರಾಬ್ಲಮ್ ಎಂದು ಹೇಳಿದಾಗ ತಮ್ಮ ಸಹನೆಯ ಕಟ್ಟೆಯೊಡೆದ ರೈತರು ತಹಶೀಲ್ದಾರ್ ನಹೀದ ಜಂಜಮ್ ಅವರ ಹತ್ತಿರ ಹೋಗಿ ತಮ್ಮ ಅಳಲನ್ನು ತೋಡಿಕೊಂಡಾಗ ಸಂಬಂಧಪಟ್ಟ ಅಧಿಕಾರಿಗಳೊಡನೆ ಚರ್ಚಿಸಿ ಸಮಸ್ಯೆ ಬಗೆಹರಿಸುವೆನೆಂದು ತಿಳಿಸಿದರು. ಮುಂಬರುವ ಲೋಕಸಭಾ ಚುನಾವಣೆಗೆ ನೀತಿ ಸಂಹಿತೆ ಜಾರಿ ಮಾಡಿದರೆ ಆ ತಕ್ಷಣದಿಂದಲೇ ಬಗರ್ ಹುಕುಂಗೆ ಅರ್ಜಿ ನೀಡುವುದು ಇಲ್ಲ, ಸ್ವೀಕರಿಸುವುದು ಇಲ್ಲ ಎಂಬ ವದಂತಿಯಿಂದ ಏಕಕಾಲದಲ್ಲಿ ಎಲ್ಲಾ ರೈತರು ಬಗರ್ ಹುಕುಂ ಅರ್ಜಿಗಾಗಿ ಸರದಿ ಸಾಲಿನಲ್ಲಿ ನಿಲ್ಲುವ ಪರಿಸ್ಥಿತಿ ಉಂಟಾಗಿತ್ತು. ಯಾವಾಗಲೂ ಸರ್ವರ್ ಪ್ರಾಬ್ಲಮ್ ಇರುವುದರಿಂದ ಅರ್ಹ ರೈತರು ಈವರೆಗೆ ಅರ್ಜಿ ಸಲ್ಲಿಸಲಾಗದ ಕಾರಣ ಪಡೆಯ ದಿನಾಂಕವಾದ ಮಾರ್ಚ್ 16 ಮುಂದೂಡಲು ರೈತರು ಆಗ್ರಹಿಸಿದರು. ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಾದರೆ ಬಗರ್ ಹುಕುಂ ಅರ್ಜಿ ಪಡೆಯಲು ಹಾಗೂ ಸಲ್ಲಿಸಲು ಆಗುವುದಿಲ್ಲ ಎಂಬ ಸುದ್ದಿಯ ಸತ್ಯತೆಯನ್ನು ಅರಿಯಲು ಶ್ರೀದೇವಿ ತಂಡ ತಹಶೀಲ್ದಾರ್ ನಹೀದ ಜಂಜಮ್ ಅವರನ್ನು ಈ ಬಗ್ಗೆ ಕೇಳಿದಾಗ ನೀತಿ ಸಂಹಿತೆ ಸಾಮಾನ್ಯವಾಗಿ ಇದರ ಮೇಲೆ ಏನೂ ಪರಿಣಾಮ ಬೀರುವುದಿಲ್ಲ, ಆದರೆ ಮೇಲಿನವರ ಆದೇಶ ಪಾಲಿಸಬೇಕಾಗಿರುವುದರಿಂದ ಯಾವುದೇ ಸ್ಪಷ್ಟ ವಿವರಣೆ ನೀಡುವುದಕ್ಕೆ ಆಗುವುದಿಲ್ಲ ಎಂದು ತಿಳಿಸಿದರು. ಶಾಸಕ ಬಿ ಸತ್ಯನಾರಾಯಣ ರವರು ತಾಂತ್ರಿಕ ಸಮಸ್ಯೆಯನ್ನು ಬಗೆಹರಿಸುವುದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳೊಡನೆ ಚರ್ಚಿಸಿ ಸಮಸ್ಯೆ ಬಗೆಹರಿಸಿದರೆ ರೈತ ತಾಲೂಕು ಕಚೇರಿ ಮುಂದೆ ತನ್ನ ಅಮೂಲ್ಯವಾದ ಸಮಯ ಕಳೆಯುವುದನ್ನು ತಪ್ಪಿಸಬಹುದಾಗಿದೆ. ಬಂದು ಇನ್ನ ತಗೊಂಡಿಲ್ಲ, ಕೇಳಿ ಮಾಡ್ಕೊಂಡ್ಬರೋದು ಅಂತ ಕೇಳ್ತಾರೆ. ಇಲ್ಲ ಆಗಲ್ಲ ಅಂದ್ರಿ, ಇಲ್ಲ ಹೋಗ್ರಿ ಹೋಗ್ರಿ ಮನೆ ಕಡೆ ಅಂತ ಹೇಳ್ರಿ. ತಗೋಬೇಕಾದ್ರು ಪಟ ಪಟ ತಗೊಂಡ್ರಿ. ಇವತ್ತಿನ ದಿನ ಅರ್ಜಿ ತಗೋಬೇಕಾದ್ರು ಇಷ್ಟು ಲೇಟ್ ಮಾಡ್ತೀವಿ, ಯಾವ ಮಾಡ್ಬಿಟ್ಟು ಕೊಡ್ತಾರೆ ಅಂತ ಕಾಯ್ತಾ ಇದ್ದೀವಲ್ಲ ನಾವು ಅಂತಂದ್ ಅದಕ್ಕೆ ಊಟ ಮಾಡ್ಕೊಂಡ್ಬರೋದ್ರಿ ಅಂತ ಕೇಳ್ತಾ ಇದ್ದಾರೆ. ಆಗಲ್ಲ ಅನ್ಬೇಕು, ಆದೇಶ ಕೊಟ್ಟೈತೆ. ಏನಾದ್ರು ಕೊಡಕ್ಕೆ ಮೇಕೆರಳ್ಳಿ ಸಾ ರಂಗಮ್ಮ ಬೆಳಿಗ್ಗೆ 6 ಗಂಟೆ ಒಂದೇ ಊರವರೆಲ್ಲ ಅನ್ಕೊಂಡಿದ್ವಿ ಸಾ. ಹೋಗಿ ಊಟ ಕೇಳಿದ್ರೆ ಇಲ್ಲ ಹೋಗಿ ತಿಂದೋಗ್ರಿ ಅಂತ ಹೇಳ್ತಾರ ಅವ್ರು. ಎಲ್ಲಿ ತಿಂತಾರೆ ಬೆಳಿಗ್ಗೆ ಅಂತ ಈ ತರ ಸತಾಯಿಸ್ತಾವ್ರೆ. 4 ಗಂಟೆ ಬಂದಿರೋದು ಮುಷ್ಟಿಗ್ರಳ್ಳಿ ಸರ್. ನಾನು ಶನಿವಾರ ಬಂದು ಕೊಟ್ಟೋಗಿರೋ ಸರ್, ಏನು ಕೊಟ್ಟಿಲ್ಲ ನಮ್ಗೆ. ಅರ್ಜಿ ಫಾರಂ ಎಲ್ಲ ಇಸ್ಕೊಂಡು ಇಕ್ಕೊಂಡವ್ರೆ ಅವತ್ತು ಹೊತ್ತಿನಂತ 6 ಗಂಟೆ ತಕ ಇಲ್ಲೇ ಇದ್ರಿ, ಏನು ಕೊಡಲಿಲ್ಲ, ಸರ್ವರ್ ಸರಿ ಇಲ್ಲ ಅಂತ. ಅದಕ್ಕೆ ಬೆಳಿಗ್ಗೆ ಬಂದಿರೋರು ಇದುವರೆಗೂ ಅಬ್ರಿಗನ್ನ ಕೊಟ್ಟಿಲ್ಲಲ್ರಿ ಸರ್. ನಾವು ಕೂಡು ನೀರು ಇಲ್ಲ, ಅವತ್ತು ಹೊತ್ತಿನಂತ ತಕ ಕಾಯ್ಕೊಂಡೇ ಇದ್ದೀವಿ, ಅದರೊಳಗೆ ವಾಪಸ್ ಕಳ್ಸೋರು ನಮ್ಗೆ. ಇವತ್ತು ಹಂಗೆ ಹೇಳ್ತಾ ಇದ್ದಾರೆ, ಸರ್ವರ್ ಸರಿ ಇಲ್ಲ, ಸರ್ವರ್ ಸರಿ ಇಲ್ಲ ಅಂತ. ಹತ್ತು ಜನಕ್ಕೆ ಕೊಟ್ಟಿಲ್ಲ ಸರ್, ಹತ್ತು ಜನಕ್ಕೆ ಶನಿವಾರ ಮಾತ್ರ ಕೊಟ್ಟರು. ಹತ್ತು ಜನಕ್ಕೆ ಶನಿವಾರ ಮಾತ್ರ ಕೊಟ್ಟು ಆಮೇಲೆ ಸರ್ವರ್ ಸರಿ ಇಲ್ಲ ಅಂತ ಹೊತ್ತಿನಂತ ತಕ ಇಲ್ಲೇ ಕುಂಡ್ರಿಸ್ಕೊಂಡು ಲಾಸ್ಟ್ಗೆ ಎಲ್ಲರೂ ಇಸ್ಕೊಂಡು ಗುರುವಾರ ದಿನ ಬರ್ರಿ ಅಂತ ಹೇಳಿ ಅಲ್ಲೇ ಇಕ್ಕೊಂಡ್ರ ಸರ್, ಕೊಟ್ಟೇ ಇಲ್ಲ. ಗೊಲ್ದಳ್ಳಿ ಎಂದರ ಪಂಚಾಯತಿ ಗೊಲ್ದಳ್ಳಿ. ಇಲ್ಲಿ ಒಂದು ಶಕ್ತಿ ಬರ್ತಾ ಇಲ್ಲ, ಇಲ್ಲಿ ಒಂದು ಅಜ್ಜಿ ಕೊಟ್ಟಾಗ ಎಂದರ ಪಂಚಾಯತಿ ಹೋಗಿ ಅಂತ, ಪಂಚಾಯತಿ ಹೋಗ್ರೆ ಗೌರ್ಮೆಂಟ್ ಹೋಗಿ ಅಂತ ಎಲ್ಲಿಗೂ ಹೆಚ್ಚು ಬರ್ತಾ ಇಲ್ಲ ಸರ್. ಹೆಚ್ಚು
ಸರ್ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಹೌದು ಸರ್ ಹೆಚ್ಚು ಕೊಡ್ತಾ ಇಲ್ಲ ಸರ್ ಎಂಬತ್ತು ಬರೋಲ್ಲ ಹೆಚ್ಚು ಕೊಡ್ತಾ ಇಲ್ಲ ಇಲ್ಲಿ ಬರೋ ಗಡಿಗೆರೆ ಹೋಗಿ ಅಂತ ಗಡಿಗೆರೆ ಹೋಗಿ ಪಂಚಾಯತ್ ಹೋಗಿ ಅಂತಾರೆ ಇಲ್ಲಿ ಹೋಗಿದೆ ಗಾಳಿಗಾಡ್ ಹೋಗಿ ಸರ್ ಇಲ್ಲಿ ಕಳಿಸ್ತಾರೆ ಇಲ್ಲಿಂದ ಕಳಿಸ್ತಾರೆ ಪಂಚಾಯತ್ ಹೋಗಿ ಅಂತ ಅಲ್ಲಿ ಹೋಗಿ ಇಲ್ಲಿ ಕಳಿಸ್ತಾರೆ ಎಂದರೆ ಬಿಟ್ಟಾಭಿ ಸದಕ್ ಅಂತಾರೆ ಎಂದಾಭಿಷೇಕ ಹೋಗಿ ಹೇಳಿ ಬರ್ತೈತಿ ಅಂತ ಅವ್ರು ಬರ್ತಾರೆ ಎಲ್ಲಿ ಹೋಗಿ ಬ್ರೇಡಿ ಆಯ್ತು ಓಡಾಡುವಾಗ ಸಾಕಾಗೈತಿ ಒಬ್ಬಟ ಬರಲ್ಲ ಸರ್ ಈಗ ಇವತ್ತು 3 ಗಂಟೆಲ್ಲ ಬಂದಿದ್ದೀನಿ ಮನೆ ಬಿಟ್ಟಿದ್ದು ನಾವು ರಾತ್ರಿ 3 ಗಂಟೆಗೆ ಇಲ್ಲಿ ಬರೋ ಅಷ್ಟೊತ್ತಿಗೆ 4:30 ಆಯ್ತು ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ಊರಿಂದ ಬಂದ್ಬಿಟ್ಟು ನಾವಿಲ್ಲಿ ಕೊಡ್ತಾರೆ 10 ಗಂಟೆಗೆ 11 ಗಂಟೆಗೆ ತೆಗಿತಾರೆ ಬಾಕ್ಲು ಕಿಟಕಿ ಬಾಗಿಲು ತೆಗೆದು ನಮ್ಗೆ ಎಲ್ಲ ಅರ್ಜಿ ತಗೊಂಡು ನಮ್ಮನ್ನ ಇದು ಮಾಡಿ ಕಳಿಸ್ತಾರೆ ಅಂತ ನಾವು ತಿಳ್ಕೊಂಡು ಅಲ್ಲಿ ಬಂದು ನಿಂತಿದ್ವಿ ಲೈನ್ಗೆಲ್ಲ ಲೈನಲ್ಲಿ ನಿಂತಿದ್ವಿ ಸರ್ ಎಲ್ಲ ಇಟ್ಕೆಗಳು ಇಟ್ಕೊಂಡು ಲೈನ್ ಮಾಡ್ಕೊಂಡು ಲೈನಲ್ಲಿ ನಿಂತಿದ್ವಿ ಬೆಳಗ್ಗೆಯಿಂದ ಒಂದೇ ಒಂದು ಕೊಟ್ಟಿದ್ದಾರೆ ಸರ್ ಬೆಳಗ್ಗೆಯಿಂದ ಒಂದೇ ಒಂದು ಅದನ್ನ ಬಿಟ್ಟರೆ ಇನ್ನಿಲ್ಲ ಅವ್ರು ಕೇಳಿದ್ರೆ ಏನೆಲ್ಲಪ್ಪ ಸರ್ವರ್ ಬರ್ತಾ ಇಲ್ಲ ನಾವೇನ್ ಮಾಡೋಣ ಅಂತಾರೆ ಹಾ ಒಳಗಡೆಯಿಂದ ಕೊಡಲ್ಗಳು ಅವ್ರು ಕೊಡ್ತಾರೆ ಅದೇನ್ ಮಾಡ್ತಾರೋ ಸರ್ ನಮ್ಗಂತೂ ಗೊತ್ತಿಲ್ಲ ನಮ್ದು ಇದು ದೊಡ್ಡಗ್ರಾಮ ಪಂಚಾಯತ್ ಹ್ಮ್ ಅಲ್ಲಿ ಹೋಗಿಲ್ಲ ಸರ್ ನಾವು ಪಂಚಾಯತ್ಗೆ ಹೋಗಿಲ್ಲ ಹೋಗಿದ್ದೀವಿ ಅಂತ ನಾವು ಹೇಳಕ್ಕಾಗಲ್ಲ ಬಗರಕ್ಕೂ ಅರ್ಜಿ ಹಾ ಸರ್ ಹಾ ಅದನ್ನ ನಾವು ಇಷ್ಟೆಲ್ಲ ಮಾಡಿ ಮಾತಾಡಿ ಇದು ಮಾಡಿ ಈಗ ಆಲೆ ನಮ್ಗೆ ತಲೆ ಸುತ್ತ ಬೀಳಲ್ಲ ಆಗಿದೆ ಸರ್ ನೆಲಕ್ಕೆ ಸುಳ್ಳು ಹೇಳ್ತಾ ಇಲ್ಲ ನಾನು ನಾನು ಟಿ ವಿಲಿ ಮಾತಾಡ್ತಿದ್ದೀನಿ ಅಂತಲ್ಲ ಸುಳ್ಳು ಹೇಳ್ತಾ ಇಲ್ಲ ನಾನು ಆಗ್ತಿಲ್ಲ ಕೈ ಕೈಯಲ್ಲ ಓಲ್ಡ್ ಪೇಷನ್ ಮತ್ತೆ ಮಾತಾಡೋಕ್ಕೂ ಆಗ್ತಿಲ್ಲ ಹ್ಮ್ ಅಲ್ಲಿ ಜಾಗ ಬಿಟ್ಟಾಗ ದುಡ್ಡಿದೆ ತಿನ್ನಕಾಗ್ತಿಲ್ಲ ಹೋಟ್ಲಲ್ಲಿ ಹೋಗಿ ಹ್ಮ್ ಹ್ಮ್ ಬೆಳಗ್ಗೆಯಿಂದ ಉಪವಾಸ ಸರ್ ಸುಳ್ಳು ಹೇಳ್ತಾ ಇಲ್ಲ ನಾನು ಸೀರಿಯಸ್ ಮಾತು 3 ಗಂಟೆ ನಾವು ದರ್ಜಿ ಕೊಡೋದಕ್ಕೆ ಬಂದಿರೋದು ನಾವು ಬೆಳಗಿಂದ 3 ಗಂಟೆಗೆ ಬಂದ ಸರ್ ಹ್ಮ್ ಒಂದಾಗೈತೆ ಸರ್ವರ್ ಇಲ್ಲ ಸರ್ವರ್ ಇಲ್ಲ ನಾವು ಹೋಗಿ ನೋಡಿದ್ರೆ ಅವ್ರಿಗೆ ಮೆಳ್ಳು ಗೊತ್ತಾ ಇಲ್ಲ ನೋಡಪ್ಪ ನಾನೇನು ಮಾಡೋಣ ಅಂತಾರೆ ಹ್ಮ್ ಅದಕ್ಕೆ ನಾವೇ ಏನ್ ಮಾಡಕೈತಿ ಆ ಕಡೆ ಈ ಕಡೆ ಬರ್ತಾ ಇದ್ರೆ ಇದೊಂದು ಬರುತ್ತೆ ಗೊತ್ತಾ ಇಲ್ವಲ್ಲ ಅದ್ಯಾಕಪ್ಪ ಏನ್ ಪ್ರಾಬ್ಲಮ್ಮು ಅವ್ರು ಮಾಡುದ ನಾವು ಎಲ್ಲ ಏನ್ ಮಾಡ್ತೀವಿ ಸಿದ್ದಪ್ಪ ಸಿದ್ದಪ್ಪ ನಮ್ದು ಇಲ್ಲೇ ಅತಿಥಿನಲ್ಲಿ ಮುದ್ಗರೆ ಕಾವಲ್ 18 ತಿಂಗಳು ಅರ್ಜಿ ತಾಂತೀವಿ ಅರ್ಜಿ ತಾಂತಿಲ್ಲ ಅಂತ ಹೇಳ್ತಿಲ್ಲ ಇದ್ರೆ ಒಂದ್ ದಿಸಕ್ಕೂ ತಾಂತಿಲ್ಲ ಮೊನ್ನೆ ಶುಕ್ರವಾರ ಬಂದು ಶನಿವಾರ ತಾಂತೀವಿ ಅಂತ ಹೇಳಿದ್ರು ಶನಿವಾರ ದಿವಸ ಎಲ್ಲರೂ ಬರ ತಗೊಂಡ್ರು ಅಲ್ಲಿ ದಾಖಲೆ ಆದ್ರು ತಿರ್ಗಿ ಇವತ್ತ ಎಲ್ಲ ಪೂರ್ತಿ ಬೆಳಗ್ಗಿಂದ ನೆಟ್ ಬರಲ್ಲ ಅಂತ ಐತೆ ಬುಕ್ಕಾಬಟ್ಟ ಬರ್ತಾ ಇದೆ ಕಳಂಬ ಬರ್ತಾ ಐತೆ ಸಿರ ಸಿರ ಇಲ್ಲ ಅಲ್ಲಿ ಅಳ್ತಾ ಬರ್ದಿದ್ರು ಸಿರ ಬರ್ಬೇಕಲ್ಲ ಸರ್ ಇಲ್ಲ ಬೆಳಿಗ್ಗೆ 5 ಗಂಟೆಗೆ ಬಂದ ಸರ್ 5 ಗಂಟೆಗೆ ಬಂದು ಕೂಗೊಂಡಾರ ಅಲ್ಲಿ ದಾಖಲಾಗ ನಾವು ಇಷ್ಟ ಆಗೈತೆ ಆಯ್ತು ಏನು ಮಾಡಕ್ಕಾಗಲ್ಲ ಇಷ್ಟ ಆಗೈತೆ ತಯಾರು ಮಾಡ್ಬೇಕಂದ್ರೆ ಸುಳ್ಳೆ ಸರ್ ಒಂದ್ 3,000 ರೂಪಾಯಿ ದುಡ್ಡು ಖರ್ಚಾಗಿದೆ ಸರ್ ಒಂದ್ ಕ್ಯಾಶ್ ಇನ್ಕಮ್ ಮಾಡ್ಬೇಕಾದ್ರೆ ಒಂದು ತಪ್ಪು ಅಡ್ತಾರೆ ಒಂದು ಕರೆಕ್ಟ್ ಆಗಿ ಕೊಡ್ತಾರೆ ಅಂತವ್ರಾಗೂ ಒಬ್ಬರು 1,000 ಸಾವಿರ 2,000 ಸಾವಿರ ಖರ್ಚು ಮಾಡ್ಕೊಂಡು ಮಾಡ್ಯಾರ ಬರೋರು ಕೆಂಚಪ್ಪ ಮೇಳೆ ಸುಮಾರು ಒಂದು 6 ದಿನ ಗೊತ್ತಾ ಇದೆ ಬರೋ ಅರ್ಜಿಗಳು ಹಾಕಕ್ಕೆ ತಗೊಳೋದಿಲ್ಲ ಬಿಡೋಂಗಿಲ್ಲ ಸುಮ್ಮನೆ ಮಕ್ಕಳು ಮರಿಬಿಟ್ಟು ರಾತ್ರಿ 1 ಗಂಟೆಲ್ಲಿ ಜಾಗ ಸಿಗಲ್ಲ ಅಂತ ಬಂದ್ಬಿಟ್ಟು ಕಾಯ್ಕೊಂಡು ಕುತ್ಕೋಬೇಕು ಕಲ್ಲಿರೋದು ಇದು ಡಬ್ಗಳಿರೋದು ಹಿಂಗೆ ಕುತ್ಕೋ ಲೈನಲ್ಲಿ ಇವರು ಏನಂದಿಲ್ಲ ಅವ್ರ ಫೋನ್ ಅಲ್ಲಿ ಮಾತಾಡೋದು ಡ್ಯೂಟಿಗೆ ಮಾಡಂಗಿಲ್ಲ ಸುಮ್ಮನೆ ಅವ್ರು ನೋಡ್ಕೊಂಡು ಹೋಗಿ ನಾವು ಬರೋದಿಲ್ಲ ನಾವು ಒಂದು 10 ದಿವಸನೂ ಬರ್ತಾ ಇದೀವಿ 10 ದಿವಸದಲ್ಲಿ ಹೋಗ್ಲಿಕ್ಕೆ ಆಗ್ತಾರೆ ಹೋಗ್ರಿ ಅಂದ್ರೆ ಹೋಗ್ಲಾರೆ ಇಲ್ಲಿ ಕಳಿಸ್ತಾರೆ ತಿರ್ಗ ಮತ್ತೆ ಹೋಗೋದು ಫೋನ್ ಮಾಡಮ್ಮ ನನ್ಗಂತ ಫೋನ್ ನಂಬರ್ ಬರ್ಕೊಳ್ಳೋದು ಅಲ್ಲಿ ಫೋನ್ ಮಾಡಿದ್ರೆ ಇಲ್ಲಿ ತಗೊಂಗಿಲ್ಲ ಹಿಂಗ್ ಮಾಡ್ತಾರೆ ಅವರು ಬಗರು ಜನಂಗೆ ಹ್ಮ್ ಅದು ತಗೊಳ್ಳಂದ್ರೆ ಇವತ್ತು ನಾಳೆ ಇತ್ತಿರ್ಗ ಕೆಲವು ಜನ ಏನಂತಾರೆ 6ನೇ ತಾರೀಕು ಲಾಸ್ಟ್ ಡೇಟು ಅಂತಾರೆ ನಾವೇನ್ ಮಾಡ್ಲಿ ಬೇಡವ್ರು ಬಗ್ರು ಮಕ್ಳು ಮರಿ ಬಿಟ್ಟು ದನಗಳು ಬಿಟ್ಟು ಮಾಡೋ ಕೆಲಸ ಬಿಟ್ಟು ಕೂಲಿ ಬಿಟ್ಟು ಇಲ್ಲಿ ಬಂದು ಕಾಕೋಬೇಕ ಇವ್ರನ್ನ ಹಂಗಾದ್ರೆ ಇವ್ರ ಮನ್ಸತ್ತಾನೆ ಇಲ್ವಾ ಕೆಲಸ ಮಾಡೋರ್ಗೆ ಇಲ್ಲಿಗೆ ತಾಲೂಕ್ ಪಂಚಾಯತ್ ಅಂತ ಏನ್ ಕಿಕ್ಕವ್ರೆ ಮೆಟ್ರೋಲೇ ಕಿಕ್ಕೊಂಡ ಅವ್ರು ಆ ತರ ಮಾತಾಡ್ಬೋದಂತ ಇನ್ನೇನ್ ಮಾತಾಡಿದ್ರಿ ಬರೋದು ಎಷ್ಟ್ ದಿನ ಬಂತು ಬರ್ತಾರೆ ಒಬ್ರು ಒಬ್ರು ಒಂದ್ ದಿವಸಕ್ಕೆ ಎಷ್ಟ್ ಖರ್ಚು ಅವ್ರದ್ದು ಏನ್ ಇದು ಅನ್ನೋದು ಗೊತ್ತಾಗಲ್ವಾ ಅವ್ರಿಗೆ ಬಂದಿರ್ಲಿ ನಮ್ದು ಮುಷ್ಟಿಗಳ್ಳಿ ಅಂತೇಳಿ ಆಗ್ಲಿ ಬೆಳಿಗ್ಗೆ ಕೂಲಿ ಮಾಡೋರು ಬೇಜಾರು ಜನ ಇದ್ದಾರೆ ಹೆಣ್ಮಕ್ಳು ಹೋಗಪ್ಪ ಹೋಗಪ್ಪ ಅಂತ ಕಳಿಸ್ತಾರೆ ಏನ ಗಂಡ್ ಮಕ್ಳಲ್ಲ
ತೆರಗಪ್ಪ ಅಂತೇಳಿ. ಹಾ ಬದ್ರಕುಮ ಆಯ್ತಾ ಸರ್, ಇವ್ರು ಕೂಲಿ ಮಾಡಿ ಅವ್ರು ಹೆಣ್ಮಕ್ಳು ಕೂಲಿ ಮಾಡಿ ಗಂಡು ಮಕ್ಳು ಕಟ್ ಕಳಿಸ್ಬಿಡ್ತಾರೆ, ಮುಗಿದ್ರೆ ಖರ್ಚಾಗ್ಬಿಡ್ತು, ಬಚ್ಚಾರಿಗೆಲ್ಲ ಸರಿಯಾಗ್ಬಿಡುತ್ತೆ. ಈಗ ಮುಂದೆ ತಿಂಗ್ ಬೆಳಿಗ್ಗೆ ತಿಂಗಿನ ಬೆಳಿಗ್ಗೆ ಎಷ್ಟಿನ ಬೆಳಿಗ್ಗೆ ಆಗ್ತಾ ಇರ್ತಾರೆ, ನಾವು ಯೋಚನೆ ಮಾಡೋಂಥ ಶಕ್ತಿ ಇದೆ, ಅದನ್ನ ಅದನ್ನ ಅದು ಸರಿಪಡಿಸೋ ಶಕ್ತಿ ಯಾರದು? ಸರ್ಕಾರದ್ದು. ಈ ತರ ಈ ತರ ಎಲ್ಲ ಹೋಗಿ ಈ ತರ ಬೇಡ ಈ ತರ ಮಾಡ್ರಿ ಅಂತ ಹೇಳ್ಬೇಕು, ಅದನ್ನ ಇಲ್ವಲ್ಲ ಮಾಡ್ತಾ ಇಲ್ಲ. ಇಲ್ಲಿ ಯಾವುದು ಇಲ್ಲ. ಅರ್ಜಿಗೆ ಸುಮಾರು ನಾವು ಒಂದು ತಿಂಗಳಿಂದ ಕಾಯ್ತಾ ಇದ್ದೀವಿ, ಒಂದ್ ತಿಂಗಳಿಂದನೂ ಭಗವತಮ್ಮ ವಿಶ್ವನಾಥ್ ಅಂತ ಗೌಡಿಗೆರೆ ಭಗವತಮ್ಮ ಅರ್ಜಿಗೆ ಸಾವಿರಾರು ಜನ ಕಾಯ್ತಾ ಇದಾರೆ, ಅರ್ಜಿಗೆ ಕ್ಯೂ ನಿಲ್ಲಿಸ್ತಾರೆ, ಕೊಡ್ತಾ ಇಲ್ಲ, ಏನ್ ಟೈಮ್ ಕೊಡ್ತಾ ಇಲ್ಲ, 20-30-50 ಅರ್ಜಿ ಕೊಡ್ತಾರೆ, ಬಾಗಾಗ್ತಾರೆ, 500-1,000 ಜನ ಬಂದಿರ್ತಾರೆ, ಸಮರ್ಥ 21 ಅರ್ಜಿ ಕೊಟ್ಟವ್ರೆ, ರಾತ್ರಿ ಬೆಳಗಿನ ಜಾವ 3 ಗಂಟೆಯಿಂದ ಜನ ಬಂದು ಕಲ್ಲು ಇಕ್ಕೊಂಡು ಮಲ್ಕೊಂಡವ್ರೆ. ಇಲ್ಲಿ ತಂದ ತಿಂಡಿ ಹೋದ್ರೆ ನಮ್ ಕ್ಯೂ ಇರುತ್ತಲ್ಲ ಅಂತ ಕಾದವ್ರೆ. ಇವತ್ತು ಎಷ್ಟ್ ಜನ ಹೆಣ್ಮಕ್ಳವ್ರೆ, ಎಷ್ಟ್ ಜನ ಬಡವರವ್ರೆ, ಎಷ್ಟ್ ಜನ ಊಟ ಊಟ ಮಾಡಕ್ ದುಡ್ಡು ಐತೆ ಅವ್ರ ಹತ್ರ, ಬಟ್ ಊಟ ಮಾಡಕ್ ಆಗ್ತಾ ಇಲ್ಲ ಪರಿಸ್ಥಿತಿ ಐತೆ. ಇದಕ್ಕೆ ಇವ್ರು ಏನು ಪರ್ಯಾಯ ವ್ಯವಸ್ಥೆ ಮಾಡ್ತಿಲ್ಲ. ಆನ್ಲೈನ್ ಅಂತ ಹೇಳ್ತಾರೆ ಫಾಸ್ಟ್ ಆಗ್ತಾರೆ ತಮ್ಮ ಕೆಲಸ ಅಂತಂದ್ರೆ, ಆನ್ಲೈನ್ ನೆಟ್ವರ್ಕ್ ಇಲ್ಲ ಅಂತಾರೆ ಬಂದ್ ಮಾಡ್ತಾರೆ. ಈಗ ಹಳ್ಳಿ ಜನಗಳ ಪರಿಸ್ಥಿತಿ ಇವಾಗ ಬಗರಕ್ಕೂ ಅರ್ಜಿ ಕೊಡ್ತಾ ಇದೀವಿ, ನಾಳೆ ನಡೆದು ನೀತಿ ಸಂಹಿತೆ ಜಾರಿ ಆದ್ರೆ ಅವಾಗ ಅವ್ರ ಪರಿಸ್ಥಿತಿ ಏನು? ಇವಾಗ ಡೇಟ್ ಒಂದು ಹಾಕ್ತಾರೆ 28-ನೇ ತಾರೀಕು ನಾವು ಕೊಡ್ತೀವಿ ಅಂತಾರೆ, 28-ನೇ ತಾರೀಕು ಬಂದ್ರೆ ಇಲ್ಲ ನೆಕ್ಸ್ಟ್ ಎಕ್ಸ್ಟೆಂಡ್ ಅಂತಾರೆ. ಆ ಬೋರ್ಡ್ ನೋಡ್ತಾರೆ ಜನ ಕಾಯ್ತಾ ಇರ್ತಾರೆ, ಸಾವಿರಾರು ಜನ ಬರ್ತಾರೆ ಆ ಬೋರ್ಡ್ ನೋಡ್ಕೊಂಡು, ಇವತ್ತು ಕೊಡ್ತಾರೆ ಇವತ್ತು ಕೊಡ್ತಾರೆ. ಇಲ್ಲಿ ತನಕ ಇವತ್ತು ಯುಗಾದಿ ಹಬ್ಬಕ್ಕೆ ಜನ ಹೆಂಗ್ ಕಾಯ್ತಾರೋ ಬಗರಕ್ಕೂ ಮರ್ಜಿ ಇವತ್ತು ಕೊಡ್ತಾ ಇಲ್ಲ ಅಂತ ಹಂಗೆ ಕಾಯೋರೆ ಕಾಯ್ತಾ ಇದ್ರೆ ಅವ್ರು ಊಟ ತಿಂಡಿ ಮಕ್ಕಳು ಮರಿ ಎಲ್ಲ ಕೆಲಸ ಬಿಟ್ಟು ಬಂದು ಕುಂತಾರೆ, ಅವ್ರಿಗೆ ಅರ್ಜಿ ಸಿಕ್ತಿಲ್ಲ. ಇಂಥ ಪರಿಸ್ಥಿತಿ ಆದ್ರೆ ಇಲ್ಲಿ ಒಬ್ಬೊಬ್ರು ಕೂಲಿ 200-300 ರೂಪಾಯಿ, ಇಂಥ ಬರಗಾಲ ಇವತ್ತು ಕೂಲಿ ಮಾಡೋಕ್ಕೂ ಇಲ್ಲಿ ಅವಕಾಶ ಇಲ್ಲ, ಏನೋ ಸರ್ಕಾರದಲ್ಲಿ ಜಮೀನು ಕೊಡ್ತಾರೋ ಅಂತ ಅಂದೇಳಿ ತುಂಬಾ ನಿರೀಕ್ಷೆ ಇಟ್ಕೊಂಡು ಕುಮಾರಸ್ವಾಮಿ ಅವ್ರ ಮೇಲೆ ಭರವಸೆ ಇಟ್ಕೊಂಡು ಬಂದವ್ರೆ. ಏನೋ ನಮ್ಮ ಕುಮಾರಸ್ವಾಮಿ ಅವ್ರು 100% ರೈತ ನಾಯಕರು, ಅವ್ರು ಮಾಡೇ ಮಾಡ್ತಾರೆ ಎಂಬ ಒಂದು ಕಾನ್ಫಿಡೆನ್ಸು ಬಂದವ್ರೆ. ಇವತ್ತು ಇಲ್ಲಿ ಅವರು ಮೇಲ್ನವ್ರು ಮಾಡಿದ್ರೆ ಪೂಜಾರಿ ದೇವ್ರು ಕೊಡ್ತಾ ಇದಾರೆ, ಪೂಜಾರಿ ಕೊಡ್ತಾ ಇಲ್ಲ. ಸರ್, ನನ್ನ ಹೆಸರು ನಾಗಾರ್ಜುನ ಅಂತ, ಇಲ್ಲೇ ಶಿರಾನೆ. ಇಲ್ಲಿ ಬಗರುಕುಂದು ಈಗ ಒಂದು ತಿಂಗಳಿಂದ ನಿಲ್ಲಿಸಿದ್ರು, ರೈತರಿಗೆಲ್ಲ ಭಾಳ ಪ್ರಾಬ್ಲಮ್ ಆಗ್ತಾ ಐತೆ. ಬಂದೆಲ್ಲ ಅವ್ರು ಕೆಲಸ ಕೆಡಿಸ್ಕೊಂಡು ಬಂದು ಹೋಗ್ತಾ ಇದ್ದಾರೆ. ಇಲ್ಲಿ ಎಲ್ಲ ತಾಲೂಕಿನಾಗ ನಡೆದಂಗೆ ನಡೆದಿಲ್ಲ, ಭಾಳ ದಿನದಿಂದ ನಿಂತಿತ್ತು. ಆ ನಿಂದಿರೋದನ್ನ ಮುಂದೆ ಎಕ್ಸ್ಟೆಂಡ್ ಮಾಡಿಕೊಡ್ಬೇಕು, ನಾನು ರೈತರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಸರ್, ಅವರು 16ನೇ ತಾರೀಕು ಕೊಡ್ತೀವಿ ಅಂತ ಹೇಳಿದರು, ಅದಕ್ಕಿಂತ ಮುಂಚೆನೇ ನಿಲ್ಲಿಸಿದ್ರು, 16ನೇ ತಾರೀಕು ಕೊಡಲಿಲ್ಲ. ಇವತ್ತಾಲೇ ಎಷ್ಟು ತಾರೀಕು? ಅಲ್ಲಲ್ಲ, ಹೋದ ತಿಂಗಳು 10ನೇ ತಾರೀಕು 11ನೇ ತಾರೀಕು ನಿಲ್ಲಿಸಿದ್ರು, 16ನೇ ತಾರೀಕು ಕೊಡ್ತೀವಿ ಅಂತ ಹೇಳಿದರು, ಕೊಡಲಿಲ್ಲ. ತಿಂಗಳೆಲ್ಲ ಮುಗಿದೋಯ್ತು, ಅದಕ್ಕಾಗಿ ಅವ್ರು ಏನು ನಿಲ್ಲಿಸಿದ್ರು ಅದನ್ನ ಅವರು ಪ್ರಿಂಟಿಂಗ್ ಕೊಟ್ಟಿದ್ದೀವಿ, ಇನ್ನ ಬಂದಿಲ್ಲ, ಹೋಗ್ತೀವಿ ಮಾಡ್ತೀವಿ ನೋಡ್ತೀವಿ ಅಂತ ಹೇಳಿಬಿಟ್ಟು ಸಬು ಬೆಳ್ಕೊಂಡ್ ಬಂದರು. ಅದನ್ನ ಸೀರಿಯಸ್ ಆಗಿ ಯಾರು ತಾಂಡಿಲ್ಲ, ಅದಕ್ಕೋಸ್ಕರ ರೈತರಿಗೆ ತೊಂದರೆ ಆಗದಂಗೆ ಏನು ಅವರು ದಿನಗಳನ್ನ ನಿಲ್ಲಿಸಿದ್ರು ಆ ದಿನಗಳನ್ನ ಎಕ್ಸ್ಟೆಂಡ್ ಮಾಡಿಕೊಡ್ಬೇಕು. ಎಕ್ಸ್ಟೆಂಡ್ ಮಾಡಿಕೊಟ್ಟು ಏನು ರೈತರಿಗೆ ಅನ್ಯಾಯ ಆಗದಂಗೆ ಸಮಾಧಾನವಾಗಿ ನೋಡ್ಕೋಬೇಕಷ್ಟೆ. ಅಲ್ಲ, ಈಗ ನೀತಿ ಸಮಿತಿಗೆ ನಾವು ಜವಾಬ್ದಾರಲ್ಲ, ಅಲ್ಲಿ ನೀತಿ ಸಮಿತಿ ಅಂತ ಗೊತ್ತಿದ್ದಾಗ ಅವರು ಅದನ್ನ ಫಿಲಪ್ ಮಾಡಬೇಕಾಗಿತ್ತು. ಏ, ನೀತಿ ಸಂಹಿತೆ ಮುಂದೆ ಬರುತ್ತೆ, ರೈತರಿಗೆ ಅನ್ಯಾಯ ಆಗಬಾರ್ದು ಅಂತ ಅದನ್ನ ಅವರು ಆಲೋಚನೆ ಮಾಡಬೇಕಾಗಿತ್ತು. ಈಗ ಒಂದು ತಿಂಗಳು ನಿಲ್ಲಿಸ್ಬಿಟ್ಟು ಈಗ ನೀತಿ ಸಂಹಿತೆ ಅಂದ್ರೆ ರೈತರಿಗೆ ಅನುಕೂಲ ಅನಾನುಕೂಲ ಆಗುತ್ತಲ್ಲ ಸಮಸ್ಯೆ, ಅದನ್ನ ಯಾರನ್ನ ಕೇಳ್ಬೇಕು ನಾವು? ಅಲ್ವರಾಗ ಉಳಿದರೆ ಗೊಲ್ಲರಟ್ಟಿ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಬಿಟ್ರು, ಏನಾಯ್ತು ನೈಟೇ ಬಂದು ಇಲ್ಲೇ ಮಲ್ಕೊಂಡವರು. ಸ್ಟಾರ್ಟಿಂಗ್ ಅಲ್ಲಿ 7-8 ಹತ್ರ ಕೊಟ್ಬಿಟ್ರು, ಈಗ ತಗೊಂಬದೆ ಮಾಡ್ತಾರೆ, ಒಂದು 4 ಇಟ್ಕೆ ಅಂತಾರೆ, ಒಂದು 1 ಇಟ್ಕೆ ಅಂತಾರೆ, ಒಂದು ಕೊಡ್ತಾ ಇಲ್ಲ, ಒಂದು ತಗೊಂತ ಇಲ್ಲ ಅಂತಾರೆ, ಸರ್ವರ್ ಇಲ್ಲ ಅಂತಾರೆ. ಇವಾಗ ಮೊದಲು 100 ರೂಪಾಯಿ ತಗೊಳ್ತೀವ್ರಿ, ಈಗ 110 ಅಂತ ಹೇಳ್ತಾ ಇದ್ದಾರೆ. ಅರ್ಜಿಗೆ ಹೋಗುವ ಅರ್ಜಿಗೆ 110 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲೇ ಮೊದ್ಲೆಲ್ಲ 100 ರೂಪಾಯಿ ತಗೊಂಡ್ರು, ನೈಟ್ ಎಲ್ಲ ಬಂದು ಇಲ್ಲೇ ಮಲಿಕೊಂತೀವ್ರು, ಎಲ್ಲ ಊಟ ಇಲ್ದಂಗೆ ತಿಂದಿಲ್ದಂಗೆ ತಿಂದಂಗೆ ತಗೊಂಡು ತಗೊಂಡೋದ್ರು. ಈ ತಿಂಗಳಿಂದ ಅವತ್ತು ಕೊಡ್ತೀವಿ ಇವತ್ತು ಕೊಡ್ತೀವಿ, ಡಿ ಸಿ ಇಂದ ಆರ್ಡರ್ ಬಂದಿಲ್ಲ ಆದೇಶ ಬಂದಿಲ್ಲ ಅಂತ ಅಲ್ಲೇ ನೋಟಿಸ್ ಬೋರ್ಡ್ ಹಾಕ್ತಲೇ ಇದಾರೆ. ಇವರು ವಿಳಂಬ ಮಾಡ್ಬಿಟ್ಟು ಅರ್ಜಿಗಳನ್ನೇ ತಗೊಳಲ್ಲ, ಹಂಗ್ ಮಾಡ್ತಾರೆ, ಸುಮ್ಮನೆ ಹಣ ಮಾಡ್ಕೊಂತಾರೆ. ಈ ಜಮೀನಂತೂ ಇವ್ರು ಯಾರಿಗೂ ಕೊಡಲ್ಲ ರೈತರಿಗೆ, ಹೆಂಗ್ ಕಾಣ್ತಾ ಇದೆ ಸರ್? ಮುಂದೆ ಇದನ್ನು ಡಿ ಸಿ ಅವ್ರಿಗೂ ಕಂದಾಯ ಮಿನಿಸ್ಟರ್ ಆಗ್ಲಿ ಚೀಫ್ ಮಿನಿಸ್ಟರ್ ಆಗ್ಲಿ ತಿಳಿಸಿ ಇವೆಲ್ಲ ರೈತರಿಗೆ ಕೊಡ್ಬೇಕಂತ ನಾವು ಮನವಿ ಮಾಡ್ಕೊಂತಾ ಇದ್ದೀವಿ ಸರ್. ಕೊಡ್ತಾ ಇಲ್ಲ ಸರ್, ಇಷ್ಟೇ ಸರ್. ಸರ್, ನನ್ನ ಹೆಸರು ಜಾವೀದ್ ಅಂತ. ನಾವು ಉದಿತ ಒಂದು ಕೊಟ್ಟಿ ಒಂದು ವಾರದಿಂದ ತಿರುಗಾಡ್ತಿದ್ದೀನಿ.
ಇವಾಗ ಆಗುತ್ತೆ ಅವಾಗ ಸಾಯಂಕಾಲ ಆದಷ್ಟೇ ಇಲ್ಲ ಬೆಳಿಗ್ಗೆ ಬಾ ಹೋಗಂತ ಕಳಿಸ್ತಾರೆ. ಏನೋ ಒಂದು ವಾರದಿಂದ ನಮ್ ಕೆಲಸ ಬಿಟ್ಟು ಇಲ್ಲಿ ಬಂದು ಹಾಕೊಂಡು ಇರಕ್ ನಮ್ಗೆ ಆಗಲ್ಲ. 100-200 ರೂಪಾಯಿ ನಾವು ದುಡಿಯೋರು, ಇವ್ರು ಬರೋ ಹಂಗೆ ಮಾಡ್ತಾರೆ. ಹೋಗಿ ಹೊರಗಡೆ ಹೋಗಿ ಕೇಳಿದ್ರೆ ಹೊರಗಡೆ ಹೋಗಂತ ಹೊರಗಡೆಯಿಂದ ನುಗ್ತಾರೆ. ಇಲ್ಲಿ ಬಂದು ನಿಲ್ಕೊಂಡ್ರೆ ಲೈನ್ ಇರ್ತೈತೆ, ಒಂದು 10-20 ಜನಕ್ಕೆ ಕೊಟ್ಟರೆ ಹೋಗೋರದು, ಆಮೇಲೆ ಊಟಕ್ಕಂತ ಹಂಗೆ ಹೋಗ್ಬಿಡ್ತಾರೆ. ಅದು ಮಾಡಿ ನಾವು ವಾರದಿಂದ ಸುತ್ತಿದ್ದೇ ಇದ್ದೀವಿ, ಕೆಲಸ ಆಗ್ತಾ ಇಲ್ಲ ಸರ್. ಇದ್ರಾಗ ಏನೋ ಒಂದು ಪರಿಹಾರ ನೀವು ತೆಗಿಲೇಬೇಕು ಸರ್. ಡೈಲಿ ಇವ್ರು 30 ಜನಕ್ಕೆ ಮಾತ್ರ ಕೊಡ್ತಾರೆ. ಇಲ್ಲಿ 30 ಜನಕ್ಕೆ ಬರೋ ಹಳ್ಳಿ ಜನಕ್ಕೆ 30 ಜನಕ್ಕೆ ಅಂತ ಗೊತ್ತಾಗಲ್ಲ. ಅಂದ್ರೆ ಬಂದಿರ್ತೀವಿ ನಾವು ಎಲ್ಲ ಫುಲ್ ಬಂದಿರ್ತೀವಿ, ಲೈನ್ ಫುಲ್ ಕ್ಯೂ ನಿಂತಿರುತ್ತೆ. ಅಂತ ಟೈಮಲ್ಲಿ ಇವ್ರು ಬರೋ 30 ಜನ ಕೊಟ್ರೆ 5 ಜನನು ಕೊಡಕ್ ಆಗ್ತಾ ಇಲ್ಲ. ಅವ್ರು 30 ಜನ ಅಂತ ಮಾತ್ರ ಹೇಳ್ತಾವ್ರೆ. ಫುಲ್ ಹಿಂಗೆ ನಿಂತಿರ್ತೀವಿ ನಾವು ಫುಲ್. ಅದಕ್ಕೆ ಒಂದು 4 ಕೌಂಟು ಮಾಡ್ಬೇಕು ಅವರು, ಮತ್ತೆ ಎಲ್ಲರ ಅರ್ಜಿನೂ ಇಸ್ಕೋಬೇಕು. ಅರ್ಜಿ ಮಾತ್ರ ಕೊಟ್ಬಿಟ್ರು ಕೊಡ್ಬೇಕಾದ್ರೆ, ಇಸ್ಕೊಳ್ಳೋದು ಮಾತ್ರ ಇಷ್ಟೊಂದು ಲೇಟ್ ಮಾಡ್ತಾವ್ರು ಅವರು. ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡ್ಬೇಕು, ಡೇಟ್ ಎಕ್ಸ್ಟೆಂಡ್ ಮಾಡ್ಬೇಕು. ಇಲ್ಲಾಂದ್ರೆ ಕೊಟ್ಟಿರೋ ಅರ್ಜಿ ವಾಪಸ್ ಕೊಡಕ್ಕೆ ಆಗ್ತಾ ಇಲ್ಲ. ವಾಪಸ್ ಕೊಡಕ್ಕೆ ಪ್ರಾಬ್ಲಮ್. ಈಗ ಕೊಟ್ಟಿರೋ ಅರ್ಜಿ ವಾಪಸ್ ಕೊಡಕ್ಕೆ ಡೇಟ್ ಎಕ್ಸ್ಟೆಂಡ್ ಕೊಡ್ಬೇಕು ನಮ್ಗೆ. ಡೇಟ್ ಇನ್ನು ಮುಂದಕ್ಕೆ ಹೋಗ್ಬೇಕಿದು. ದಿನಾಂಕ 4/3/2019 ಮಹಾಶಿವರಾತ್ರಿಯ ಪ್ರಯುಕ್ತ ಶಿರಾನಗರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಸಹಸ್ರ ಲಿಂಗಾರ್ಚನೆ ಕಾರ್ಯಕ್ರಮ ಜರುಗಿತು. ದೂರದರ್ಶನ ಸತ್ಯದರ್ಶನದ ಸರಣಿ ಉಪನ್ಯಾಸ ಪ್ರಖ್ಯಾತ ವಿದ್ವಾನ್ ಡಾಕ್ಟರ್ ಪಾವಗಿಡ ಪ್ರಕಾಶ್ ರವರಿಂದ ವಿಶೇಷ ಪ್ರವಚನ ಏರ್ಪಡಿಸಲಾಗಿತ್ತು. ಸಮಸ್ತ ಫಲಿತಕ್ಷೇ ದ್ವಾರ ಶ್ರೀ ಪರಮೇಶ್ವರಿ ಪರಮೇಶ್ವರ ಶ್ರೀ ಯತ್ನಂ ಅಸ್ಮಾಕಂ ಸಹ ಕುಟುಂಬಾನಾಂ. ಮನಸ್ಸಿನಲ್ಲಿ ನಿಮ್ಮ ಗೋತ್ರ ಹೇಳ್ಕೊಳ್ಳಿ, ಮತ್ತೆ ನಿಮ್ಮ ನಕ್ಷತ್ರ ಹೇಳ್ಕೊಳ್ಳಿ, ನಿಮ್ಮ ಹೆಸರು. ಶಿವನ್ ಪೂಜೆ ಕೊಡ್ತಾರೆ, ಇರೋ ಹೂವಿನಲ್ಲಿ ಸರಿ ಪೂಜೆ ಮಾಡಿ, ಕೈಯಲ್ಲಿ ಹೂವಿನ ಒಂದು ಸಣ್ಣ ನೀರನ್ನು ಮಾಡಿ, ನೀವು ಇಟ್ಟಿರೋ ಹಣ್ಣಿನ ಪ್ರೋಕ್ಷ ಮಾಡಿ ಗಣಪತಿಗೆ ತೋರಿಸಿ. ಓಂ ಪ್ರೋಕ್ಷಾಂ ಪ್ರಾತಿಭ್ಯಾಂ ದ್ಯಾಸೋತಿ ಮುಖ್ಯಾತ್ಮ ಸ್ವರೂಪಣೆ ಚತುರ್ಪುರುಷ ಧರ್ಮ ಲೋಕೆ ಗಾಯತ್ರಿ ವಾಸುದೇವ ನಮಃ. ಭಗವಂತನಿಗೆ ತೋರಿಸಿ ಗಣಪತಿಗೆ. ಓಂ ಪ್ರಥಮಾತ್ಮನೇ ನಮಃ, ಓಂ ದ್ವಿತೀಯಾತ್ಮನೇ ನಮಃ, ಓಂ ತೃತೀಯಾತ್ಮನೇ ನಮಃ, ಓಂ ಚತುರ್ಥಾತ್ಮನೇ ನಮಃ, ಓಂ ಪ್ರಾಣಾದಿಚತುರ್ಥಾತ್ಮನೇ ನಮಃ, ಆವಾಜಿಕೇಂದ್ರೋದೇವತಾತ್ಮ ನಮಃ, ಶಿವಲೋಹಾಗ್ರಹದೇವತಾತ್ಮ ನಮಃ. ತಾರಿಗೆ ನಾನಾಂಗ ಫಲನೇಂದ್ರ ಸಮರ್ಪಯಾಮಿ. ಮುದ್ದಾಗಲೇ ನೀರು ಕುತ್ಕೊಳ್ಳಿ, ನಿಮ್ಮ ಮುಂದಾಗಡೆ ಕಣಗಿಟ್ಕೊಂಡಿದ್ದಾಗ ಆ ಬಟ್ಟೆಗೆ ಸ್ವಯಂಧರಣೆ ನೀರು ಮಧ್ಯ ಮಧ್ಯೆ ಪಾನೀಯ ಸಮರ್ಪಯಾಮಿ. ಸುವರ್ಣಪುಷ್ಪದಕ್ಷಿಣ ಆತ್ಮರ್ಪಯಾಮಿ. ಸಮರ್ಪಯಾಮಿ ಮಂಗಳಮೂರ್ತಯೇ ನಮಃ. ಮಂಗಳನಿದಾನಂ ಧರಿಸ್ತೇ ಕರ್ಪೂರ ಅಥವಾ ಶಿವ ಅಂದ್ರೆ ಅರ್ಥ ಮಂಗಳ, ಶನಿದರ ದರಾಗಿರಲಿ, ಶನ್ ಅಂದ್ರೆ ಶನಿ ಮಂಗಳ, ಮಂಗಳನ್ನು ಕಡೆಗಟ್ಟಿ ಶನಿದರ ಶಿವ ಮಂಗಳ. ಈ ರಾತ್ರಿ ಎಂಬುದು ಮಂಗಳಮಯವಾದ ರಾತ್ರಿ. ಇದು ಕೇವಲ ಕಾರಣ ನೀವು ತಿಳ್ಕೊಳ್ಳಿ. ಶಿವರಾತ್ರಿ ಯೋಗ್ಯಾ ಕರೀತಾ ಇದ್ದಾರೆ, ಯೋಗ್ಯಾಂತಿ ತ್ರಯೋದಶಿ
ಕೊಡಬೇಕೆಂದು ಶಿರಾ ತಾಲೂಕಿನ ಎಲ್ಲಾ ಮಾದಿಗರ ಸಮುದಾಯದವರಿಂದ ಒತ್ತಾಯ.
ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಮೀಸಲು ಕ್ಷೇತ್ರದಲ್ಲಿ ಬಹುಸಂಖ್ಯಾತರಾದ ಮಾದಿಗರಿಗೆ ಅನ್ಯಾಯವಾಗದಂತೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಟಿಕೆಟ್ ಕೊಡಬೇಕೆಂದು ಶಿರಾ ತಾಲೂಕಿನಾದ್ಯಂತ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಮುಖಂಡರು ಒತ್ತಾಯ ಮಾಡುತ್ತೇವೆ ಎಂದು ದಿನಾಂಕ 5/3/2019 ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಡಿಸಿ ರಾಜಣ್ಣ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ಜಿಲ್ಲಾ ಉಪಾಧ್ಯಕ್ಷರಾದ ಡಿಸಿ ರಾಜಣ್ಣ, ದಂಡೋರಾದ ಅಧ್ಯಕ್ಷರಾದ ಸತೀಶ್, ಯುವ ಮುಖಂಡರಾದ ಗುರುದಾಸ್, ಕಾಂಟ್ರಾಕ್ಟರ್ ಹನುಮಂತರಾಜು, ಕೋಟೆ ರವಿ, ನಗರಸಭೆ ಸದಸ್ಯರಾದ ಬಸವರಾಜು, ಮಂಜುನಾಥ್, ಶಾಂತಕುಮಾರ್, ಹರೀಶ್, ಕಂಬಣ್ಣ ಹಾಜರಿದ್ದರು. ಚಿತ್ರದುರ್ಗ ಲೋಕಸಭಾ ಮೀಸಲಾತಿ ಕ್ಷೇತ್ರ ಶಿರಾ ತಾಲೂಕಿನಲ್ಲಿ ಮಾದಿಗ ಜನಾಂಗದ ಮುಖಂಡರುಗಳು ಇವತ್ತಿನ ದಿವಸ ಏನು ಈ ಒಂದು ಕಾರ್ಯಕ್ರಮನ ಏನು ಕಾರ್ಯಕ್ರಮ ಅಂದರೆ ಚಿತ್ರದುರ್ಗ ಮೀಸಲು ಕ್ಷೇತ್ರದಲ್ಲಿ ಸುಮಾರು 8 ವಿಧಾನಸಭಾ ಕ್ಷೇತ್ರಗಳು ಆ ಒಂದು ವ್ಯಾಪ್ತಿಗೆ ಬರ್ತವೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಬಹುಸಂಖ್ಯಾತರಾದ ಮಾದಿಗರು ಎಡಗೈ ಕೊಮ್ಮನಿರಾದ ಮಾದಿಗರು ಸುಮಾರು 4.25 ಲಕ್ಷ ಜನಾಂಗ ನಾವು ಈ ಒಂದು ಕ್ಷೇತ್ರದಲ್ಲಿ ಮತದಾರರಿದ್ದೀವಿ ಅಂತ ನಾವು ಈ ಒಂದು ಈ ಸಂದರ್ಭದಾಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರದುರ್ಗ ಲೋಕಸಭಾ ಮೀಸಲು ಕ್ಷೇತ್ರದಲ್ಲಿ ಸುಮಾರು 4.25 ಲಕ್ಷ ಜನ ಇರತಕ್ಕಂಥ ಮಾದಿಗರಿಗೆ ಬಹುಸಂಖ್ಯಾತರ ನಮಗೆ ಯಾವುದೇ ರಾಷ್ಟ್ರೀಯ ಪಕ್ಷಗಳಲ್ಲಿ ನಮಗೆ ಟಿಕೆಟ್ ಕೊಡಬೇಕು ಅಂತ ನಾವು ಇವತ್ತು ಒಂದು ಶಿರಾ ತಾಲೂಕಿನ ಎಲ್ಲ ಒಂದು ನಮ್ಮ ಜನಾಂಗದ ಮುಖಂಡರುಗಳು ಒಂದು ರಾಷ್ಟ್ರೀಯ ಪಕ್ಷಗಳಿಗೆ ಒತ್ತಾಯನ ಮಾಡೋಂಥ ಒಂದು ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ಈ ಸಂದರ್ಭದಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಜಿಲ್ಲಾ ಮಾದಿಗ ದಂಡೋರ ಜಿಲ್ಲಾ ಉಪಾಧ್ಯಕ್ಷ ಡಿ ಸಿ ರಾಜಣ್ಣ ಅಂತೇಳಿ ನನ್ನ ಹೆಸರು, ಗ್ರಾಮ ಪಂಚಾಯತಿ ಸದಸ್ಯ ಇದ್ದೀನಿ. ಕಳೆದ ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಎಂ ಪಿ ಕ್ಷೇತ್ರಕ್ಕೆ ನಮ್ಮ ಚಂದ್ರಪ್ಪನವರು ಕಾಂಗ್ರೆಸ್ನಿಂದ ಬಂದಿದ್ದರು. ಅವರ ಒಂದು ಆಡಳಿತದಲ್ಲಿ ಶಿರಾ ಕ್ಷೇತ್ರದಲ್ಲಿ ಅಭಿವೃದ್ಧಿನ ಭಾಳ ವಿಳಂಬ ಮಾಡಿದ್ರು, ಭಾಳ ಕಡಿಮೆ ಅಭಿವೃದ್ಧಿನ ಕಾಣ್ತು ಶಿರಾ ಕ್ಷೇತ್ರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅಂಥ ಸಂದರ್ಭದಲ್ಲಿ ಈಗ ನಾವುಗಳೆಲ್ಲನ ಎಲ್ಲ ಪಕ್ಷಾತೀತವಾಗಿ ನಮಗೊಂದು ಇಲ್ಲೊಂದು ಒಳ್ಳೆಯ ಒಂದು ಕ್ಯಾಂಡಿಡೇಟ್ ಬರ್ತಾ ಇದೆ ನಮ್ಮ ರಾಷ್ಟ್ರೀಯ ಪಕ್ಷದ ಬಿ ಜೆ ಪಿ ಪಕ್ಷದಲ್ಲಿ. ನಮ್ಮ ಕರ್ನಾಟಕದಾಗೇನೆ ಒಂದು ನಮ್ಮ ಒಂದು ಅಂಬೇಡ್ಕರ್ ಅವರ ಸಿದ್ಧಾಂತನ ಮೈಗೂಡಿಸಿಕೊಳ್ತಕ್ಕಂಥ ವ್ಯಕ್ತಿ ಇವತ್ತು ಚಿತ್ರದುರ್ಗ ಮೀಸಲು ಕ್ಷೇತ್ರಕ್ಕೆ ಬಿ ಜೆ ಪಿ ಆಕಾಂಕ್ಷಿಯಾಗಿ ಬರ್ತಾ ಇದ್ದಾರೆ. ಆ ಒಂದು ಅವ್ರಿಗೆ ಅವ್ರ ಪರವಾಗಿ ನಾವೆಲ್ಲ ಯಾವುದೇ ಪಕ್ಷದಾಗಿದ್ರು ನಾವಿವತ್ತು ಅವ್ರ ಪರವಾಗಿ ನಾವು ನಿಲ್ತೀವಿ, ಅವ್ರ ಪರವಾಗಿ ಇದ್ದೀವಿ ಅಂತ ಒಂದು ವಾತಾವರಣ ಶಿರಾ ತಾಲೂಕಿನಲ್ಲಿ ಹೆಚ್ಚಿನದಾಗಿ ನಮ್ಮ ಮಾದಿಗ ಜನಾಂಗದಲ್ಲಿ ಮೂಡಿದೆ. ಆ ಒಂದು ವಿಚಾರವಾಗಿ ಅವರು ಹಿಂದಗಡೆಗೆ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಇದರಲ್ಲಿ ಆಡಳಿತದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಸುಮಾರು 2 ವರ್ಷ 2 ತಿಂಗಳು 3 ತಿಂಗಳು ಅವರು ಸಚಿವರಾಗಿ ಕರ್ನಾಟಕದಾದ್ಯಂತ ಉತ್ತಮ ಆಡಳಿತವನ್ನು ಅವರು ನೀಡಿದ್ದಾರೆ. ಅದಕ್ಕೆ ಉದಾಹರಣೆಗಳು ಕೂಡ ನಾವೆಲ್ಲನ ಓದಿದ್ದೀವಿ ನೋಡಿದ್ದೀವಿ. ಅಂಥ ಒಬ್ಬ ಧೀಮಂತ ವ್ಯಕ್ತಿ ಸಿದ್ಧಾಂತದ ಒಂದು ವ್ಯಕ್ತಿ ನಮ್ಮ ಚಿತ್ರದುರ್ಗ ಲೋಕಸಭೆಗೆ ಬರ್ತಾ ಇರೋದು ನಮ್ಮೆಲ್ಲರ ಒಂದು ಪುಣ್ಯ. ಅವ್ರ ಪರವಾಗಿ ನಮ್ಮ ಮಾದಿಗ ಜನಾಂಗವು ಹೆಚ್ಚಿನದಾಗಿ ನಿಂತ್ಕೊಂಡು ಅವ್ರನ್ನ ಬಹಳ ಅಂತರದಿಂದ ಒಂದು 3 ಲಕ್ಷ ಲೀಡಿಂಗ್ನಾಗೆ ನಾವು ಗೆಲ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಪರವಾಗಿ ನಾವು ಇವತ್ತು ರಾಷ್ಟ್ರೀಯ ಪಕ್ಷಗಳಲ್ಲಿ ಅವ್ರಿಗೆ ಟಿಕೆಟ್ ಕೊಡ್ಬೇಕಂತ ನಾವು ಮಾದಿಗ ಜನಾಂಗದ ಪರವಾಗಿ ಬಿ ಜೆ ಪಿಗೆ ಕೊಟ್ಟಿಲ್ಲ ನಮ್ಮ ಜನಾಂಗಕ್ಕೆ ಅವ್ರಿಗೆ ಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೇಳ್ಕೊಂತ ನನ್ನ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ಶಿರಾ ತಾಲೂಕು ಬುಕ್ಕಪಟ್ಟಣದ ಪಾತಾಳ ಲಿಂಗೇಶ್ವರ ಸ್ವಾಮಿಗೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ತರಕಾರಿ ಅಲಂಕಾರ ಮಾಡಲಾಯಿತು.
ಆಯ್ತಪ್ಪ ಚೆನ್ನಾಗಿದೆ ಅದ್ರ ಪಚ್ಚಿ ಶಿರಾ ತಾಲೂಕು ದ್ವಾರಾಳಿನ ಎರಗುಂಟೇಶ್ವರ ಸ್ವಾಮಿಗೆ ಶಿವರಾತ್ರಿಯ ಪ್ರಯುಕ್ತ 10ನೇ ವರ್ಷದ ಅಗ್ನಿಗುಂಡ ಹಾಗೂ ಜಾತ್ರಾ ಮಹೋತ್ಸವವನ್ನು ನಡೆಸಲಾಯಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.